ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಿಂದಿನ ವೀಡಿಯೋದಲ್ಲಿ ನಾನು ಸಂಡೆ ಶಾಪಿಂಗ್ ವ್ಲಾಗ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಐ ಹೋಪ್ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಏನೆಲ್ಲ ಶಾಪ್ ಮಾಡ್ಕೊಂಬಂದೆ ಸಂಡೆ ಅಂತ ಅಂದ್ಬಿಟ್ಟು ವೀಡಿಯೋಲಿ ಶೇರ್ ಮಾಡ್ಕೊತೀನಿ. ಕೊನೆವರೆಗೂ ವೀಡಿಯೋನ ನೋಡಿ. ಹಾಯ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಏನೇ ಸಂಡೇ ಯಾವ ರೀತಿ ನಮ್ಮ ಡೇ ಆಗಿತ್ತು ಅಂದ್ಬಿಟ್ಟು ಮಕ್ಕಳಂತೂ ಸಖತ್ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಕಾಲ್ ಅಲ್ಲ ಕುಣಿದು ಕುಣಿದು ಕಾಲು ನೋವು ಬಂದುಬಿಟ್ಟಿದೆಯೋ ನಮ್ಮ ಮೋಸ್ಟ್ಲಿ ಇಬ್ರಿಗೂ ಗೊತ್ತಿಲ್ಲ. ಮತ್ತು ವ್ಲಾಗ್ನ ನಾನು ನೆನ್ನೆ ಮತ್ತೆ ಮನೆಗೆ ಬಂದುಬಿಟ್ವಿ. ನಾನು ವ್ಲಾಗ್ ಮತ್ತೆ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಮನೆಗೆ ಬಂದಿದ್ದು ಮಲ್ಕೊಂಡಿದ್ದು ಅಷ್ಟೇ. ನಾವು ಈಗ ಬೆಳಗ್ಗೆ ಎದ್ದು ಆಲ್ಮೋಸ್ಟ್ ತುಂಬಾ ಕೆಲಸ ಆಯಿತು, ಎಲ್ಲ ಕೆಲಸನೂ ಮುಗಿಸಿ ಆರಾಮಾಗಿ ಇವಾಗ ಕೂತ್ಕೊಂಡಿದ್ದೀನಿ. ನಾನು ಅದು ಕೂಡ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಎಲ್ಲ ಕೆಲಸನೂ ಮುಗಿದಿದೆ. ಇವತ್ತು ಬೇಗನೆ ಮುಗಿಸ್ಬಿಟ್ಟಿದ್ದೀನಿ, ಆಲ್ಮೋಸ್ಟ್ ಒಂದು ಕಾಲ ಆಗ್ತಾ ಇದೆ ಟೈಮು. ಎಲ್ಲ ಕೆಲಸ ಮುಗಿದಿದ್ದೀನಿ, ಆರಾಮಾಗಿದ್ದೀನಿ. ಮಧ್ಯಾಹ್ನದ ಮೇಲೆ ಒಂದು ಸ್ವಲ್ಪ ಕ್ಲಿನಿಕ್ ಕೆಲಸ ಇದೆ ಬೇರೆ, ಏನೋ ಅದನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ನಿನ್ನೆ ಶಾಪಿಂಗ್ ಹೋಗಿದ್ವಿ ಅಂತ ಹೇಳಿದ್ನಲ್ವ, ಏನೆಲ್ಲ ತೊಗೊಬಂದೆ ಅಂತಲೂ ಕೂಡ ತೋರಿಸ್ತೀನಿ. ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಏನೆಲ್ಲ ತೊಗೊಂಬಂದಿರ್ತೀನಿ ಅಂದ್ಬಿಟ್ಟು. ಇವಳು ಆ್ಯಕ್ಚುಲಿ ಮಲಗಿದ್ಲು, ಬೆಳಗ್ಗೆನೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಕೆಲಸ ಮುಗಿಸ್ಬಿಡೋಣ ಬೇಗ, ಇವಳು ಮಲ್ಕೊಂಡಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಕೆಲಸ ಮುಗಿಸ್ದೆ, ಹಾಗಾಗಿ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಈಗ ಎದ್ದು ಬಿಟ್ಲು, ಅಡುಗೆನೂ ಕೂಡ ಮಾಡಿಬಿಟ್ಟಿದ್ದೀನಿ, ಅಡುಗೆನೂ ಕೂಡ ಇಲ್ಲ, ಎಲ್ಲ ಕೆಲಸನೂ ಮುಗಿದಿದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ರಿಲ್ಯಾಕ್ಸಾಗಿ ಕೂತಿದ್ದೀನಿ. ಎಲ್ಲ ಕೆಲಸ ಆಗಿರೋದ್ರಿಂದ ಇನ್ನೇನು ನನ್ನ ಮಗ ಸ್ಕೂಲಿಂದ ಬರ್ತಾನೆ, ಒಂದು ಕಾಲ ಆಗ್ತಿದೆ, ಒಂದೂವರೆ ಕರೆಕ್ಟಾಗಿ ಬರ್ತಾನೆ. ಏನಾಯಿತು ಅಂತಂದರೆ, ನನಗೆ ನನ್ನ ಮಗಳಿಗೆ ನಾಲ್ಕು ಜನಕ್ಕೂ ಬಟ್ಟೆ ತರಕ್ಕೆ ಅಂತಲೇ ಹೋಗಿದ್ದು, ಆದರೆ ನನಗೂ ನನ್ನ ಮಗಳಿಗೆ ಏನೂ ಸಿಕ್ಕಲಿಲ್ಲ, ನಾನು ತೊಗೊಳಕ್ಕೂ ಆಗಲಿಲ್ಲ. ಅವ್ರ ಅಪ್ಪನೂ ಮತ್ತು ಮಗ ಇಬ್ಬರು ತೊಗೊಂಡ್ರು, ಅವ್ರಿಗೆ ಚೆನ್ನಾಗಿರೋದು ಸಿಕ್ತು. ನಮ್ಗೆ ಯಾಕೆ ಆಗಲಿಲ್ಲ ಅಂತಂದರೆ, ನಾವು ಒಂದು ಶಾಪ್ ನೋಡಿ, ಒಂದು ಶಾಪ್ ಇದೆ ನನ್ನ ಮಗಳಿಗೆ, ಅದೇ ಶಾಪಲ್ಲೇ ನಾವು ಯಾವಾಗಲೂ ಪರ್ಚೇಸ್ ಮಾಡೋದು, ಅದು ಬಿಟ್ಟರೆ ನಾವು ಇಲ್ಲೂ ಕೂಡ ಪರ್ಚೇಸ್ ಮಾಡಲ್ಲ. ಆ ಶಾಪ್ ಕ್ಲೋಸ್ ಮಾಡಿಬಿಟ್ಟಿದ್ರು, ಹಾಗಾಗಿ ವಾಪಸ್ ಬಂದ್ವಿ. ಅದು ನನಗೆ ತೊಗೋಣ ಅಂತಂತಂದರೆ, ನಾನು ಒಂದೇ ಒಂದು ಸ್ಯಾರಿ ತೊಗೋಬೇಕಾಗಿತ್ತು, ಒಂದು ಸ್ಯಾರಿ ತೊಗೋಣ ಅಂತಂದ್ಬಿಟ್ಟು ನನಗೆ ಇದೇ ಥರದ್ದು ಬೇಕು ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆ ಸ್ಯಾರಿನ ತೊಗೋಣ ಅಂತ ಅಂದ್ಕೊಂಡೆ, ಬಟ್ ವಿಪರೀತ ಮಳೆ ಬಂದುಬಿಡ್ತು, ಹಾಗಾಗಿ ನನಗೆ ಸ್ಯಾರಿ ತೊಗೊಳಕ್ಕಾಗಲೇ ಇಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಬರೋಣ, ನಿನಗೂ ನಿನ್ನ ಮಗಳಿಗೆ ಇಬ್ರಿಗೂ ತೊಗೊಳಿ ಅಂತಂದ್ಬಿಟ್ಟು ನಾವು ಬಂದುಬಿಟ್ವಿ. ಅಲ್ಲಿಂದ ಸೀದಾ ಮಾಲ್ಗೆ ಬಂದುಬಿಟ್ವಿ, ಮಕ್ಕಳನ್ನ ಆಡಿಸ್ಕೊಂಡು ಸ್ವಲ್ಪ ತಿನ್ಸ್ಕೊಂಡು ಹೋಗೋಣ, ಅವ್ರಿಗೂ ಸ್ವಲ್ಪ ಎಂಜಾಯ್ ಮಾಡ್ತಾರೆ ಅಂತಂದ್ಬಿಟ್ಟು ಬಂದುಬಿಟ್ವಿ. ಅಷ್ಟೇ, ನಿನ್ನೇನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ, ಎಷ್ಟು ಏನು ತೊಗೊಂಡಿದ್ದೀನಿ ಅಷ್ಟನ್ನ ತೋರಿಸಿದ್ದೀನಿ. ಬಟ್ಟೆ ಪರ್ಚೇಸಿಂಗ್ ಯಾಕೆ ಅಂತಂದರೆ, ನೆಕ್ಸ್ಟ್ ಮಂತು ಬರ್ತ್ಡೇ ಇದೆ, ಹಾಗಾಗಿ ಅವನಿಗೆ ಬಟ್ಟೆ ತರಕ್ಕೆ ಅಂತಲೇ ಹೋಗಿದ್ದು. ಹಾಗೆ ಅಂದರೆ ನಾವು ಅಷ್ಟು ದೂರ ಹೋಗ್ತೀವಲ್ಲ, ಹಾಗಾಗಿ ಯಾಕೆ ನಾವು ಇಲ್ಲೆಲ್ಲೂ ಚಿಕ್ಕಬಳ್ಳಾಪುರದಲ್ಲಿ ಬೈ ಮಾಡಿ ಮನೆ ನಾನು ತೋರಿಸ್ತೀನಿ. ಸುಮ್ಮನೆ ತೋರಿಸ್ಕೋದ್ರು ನೋಡಿ, ಮೂತಿ ಹೆಂಗಿದೆ. ನಾವೆಲ್ಲೂ ಬೈ ಮಾಡಲ್ಲ, ಇಲ್ಲಿ ಅಷ್ಟು ದೂರ ಹೋದ್ಮೇಲೆ ನಾವು ತಗೊಂತೀವಿ. ಇನ್ನೇನು ಹಬ್ಬ ಮತ್ತೆ, ಹಾಗೆ ನಮ್ಮ ಯಜಮಾನ್ರದ್ದು ಕೂಡ ಬರ್ತಡೇ ಇದೆ ನೆಕ್ಸ್ಟ್ ಮಂತ್, ಸೇಮ್ ಮಂತಲ್ಲೇ ಇಬ್ಬರದ್ದು ಬರ್ತಡೇ ಇರೋದ್ರಿಂದ ಅವ್ರಿಗೂ ಪರ್ಚೇಸ್ ಮಾಡಿದ್ವಿ. ಹಾಗೆ ನನ್ನ ಮಗಳಿಗೆ, ನನ್ನ ಮಗಂಗೆ ತೊಗೊಂಡ್ಮೇಲೆ ನನ್ನ ಮಗಳಿಗೂ ತೊಗೊಂಡೇ ತೊಗೊತೀವಿ. ಹಾಗೆ ನಾನು ಒಂದೇ ಒಂದು ಸ್ಯಾರಿ ಬೇಕಾಗಿತ್ತು, ಆ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ, ಬಟ್ ಇನ್ನೂ ಆಗಲಿಲ್ಲ, ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಓಕೆ ಬನ್ನಿ, ಏನಂತ ಸ್ವಲ್ಪನೇ ತಂದಿರೋದು, ತುಂಬ ಏನು ಶಾಪಿಂಗ್ ಮಾಡಿಲ್ಲ. ಅವ್ರಿಗೆ ಒಂದು ಮೂರು ಜೊತೆ ಬಟ್ಟೆ ತೊಗೊಬಂದ್ವಿ, ಅವ್ನು ತೋರಿಸ್ತೀನಿ. ನಾನು ತೋರಿಸ್ತೀನಿ ಸುಮ್ಮನೆ. ಅವನಿಗೆ ಒಂದು ಮೂರು ಸೆಟ್ ತೊಗೊಂಬಂದ್ವಿ, ಈ ಥರ ಈ ಥರ. ಅವನಿಗೂ ಒಂದು ಶಾಪ್ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಅಲ್ಲೇ ತೊಗೊಬರೋದು, ಇವಳಿಗೂ ಅಷ್ಟೇ. ಯಾಕೆ ಅಂದರೆ ತುಂಬ ಕ್ವಾಲಿಟಿ ಆಗಿರ್ಬೋದು ಮತ್ತು ಆ ಕಲೆಕ್ಷನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಪ್ರತಿ ಸಲನೂ ಫಂಕ್ಷನ್ಸ್ಗಾಗಿರ್ಬೋದು, ಪಾರ್ಟಿ ವೇರ್ಗೆ ಹೋಗಬೇಕು ಅಂತಂದರೆ ನಾವು ಅಲ್ಲೇ ತೊಗೊಂಬರೋದು. ನೋಡಿ ಸೆಟ್ ಈ ಥರದ್ದು, ತುಂಬ ಈ ಥರ ಕಲರ್ ಅಂತ ಇಲ್ವೇ ಇಲ್ಲ, ಈ ಥರ ಪ್ಯಾಟರ್ನು ಇಲ್ಲ, ಶಾರ್ಟ್ಸ್ ಫುಲ್ ಶರ್ಟ್ಸ್ ತೊಗೊಂಬಂದ್ವಿ. ಹಾಗೆ ಟಿ ಶರ್ಟ್ಗೆ ಇದು ಸೆಟ್ಟೇ ತೊಗೊಂಬಂದಿದ್ದು, ಇದೆರಡು ಒಂದು, ಮತ್ತು ಫುಲ್ ಅವನಿಗೆ ಕೇಕ್ ಕಟ್ಟಿ ನಿಮಗೆ ಪಾರ್ಟಿ ವೇರ್ ತಲ್ಲ ಪಾರ್ಟಿ ವೇರ್ ಬರ್ತಾರೆ ಇರಲಿ ಅಂದ್ಬಿಟ್ಟು ಒಂದು ಈ ಥರದ್ದೊಂದು ಸೆಟ್ ತೊಗೊಂಬಂದಿದ್ದೀವಿ. ಇದು ತುಂಬ ಚೆನ್ನಾಗಿತ್ತು, ಎಲ್ಲ ಅಲ್ಲೇ ವೇರ್ ಮಾಡಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ತಂದಿದ್ದು ಈ ಥರದ ಪ್ಯಾಂಟು. ಮತ್ತೇನು ವೇರ್ ಮಾಡೋ ಅಷ್ಟಿಲ್ಲ, ಎಲ್ಲ ಕೂಡ ವೇರ್ ಮಾಡಿ ತಂದಿರೋದ್ರಿಂದ ಇವ್ರಿಗೆ ಮೂರು ಜೊತೆ ತೊಗೊಂಬಂದ್ವಿ ಅಷ್ಟೇ. ತುಂಬ ಚೆನ್ನಾಗಿದೆ, ನಮಗಂತೂ ಅಲ್ಲೇ ಇಷ್ಟ, ನಮ್ಮ ಯಜಮಾನ್ರಿಗೂ ಅಷ್ಟೇ, ನನಗೂ ಅಷ್ಟೇ, ಮೂರು ಜನಕ್ಕೂ ನಾವು ಅಲ್ಲೇ ತೊಗೊಳೋದು. ನಾನು ಎಲ್ಲಂದ್ರೆ ಅಲ್ಲಿ ತೊಗೊತೀನಿ, ನಾನು ಒಂದೇ ಶಾಪಲ್ಲ, ನನಗೆ ಎಲ್ಲಿ ಇಷ್ಟ ಆದರೆ ಅಲ್ಲಿ ತೊಗೊತೀನಿ. ನಮ್ಮ ಯಜಮಾನ್ರು ಫಿಕ್ಸ್ ಅದೇ ಅಂಗಡಿ ಯಾವಾಗಲೂ. ನಮ್ಮ ಯಜಮಾನ್ರಿಗೆ ಈ ಸಲ ತುಂಬ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅಂದ್ಬಿಟ್ಟು ಅವರು ಒಂದು ಜಾಸ್ತಿನೇ ತೊಗೊಂಬಿಟ್ಟಿದ್ದಾರೆ ಈ ಸಲ. ಪ್ರತಿ ಸಲ ಒಂದು ಎರಡೋ ಮೂರು ಅಷ್ಟೇ ತರ್ತಾ ಇದ್ದು, ಈ ಸಲ 8 ಟಿ-ಶರ್ಟ್ಸ್ ತೊಗೊಂಬಿಟ್ಟಿದ್ದಾರೆ. ಇದು ನೋಡಿ, ಡೈಲಿ ಯೂಸ್ಗೆ ಆಫೀಸ್ ವೇರ್ಗೆ 2 ಟಿ-ಶರ್ಟ್ ತೊಗೊಂಡಿದ್ದಾರೆ. ನಾನು ಇದನ್ನೆಲ್ಲ ಏನು ತೋರಿಸೋದಕ್ಕೆ ಹೋಗಲ್ಲ, ಜಸ್ಟ್ ಎಷ್ಟು ಪೀಸ್ ತಂದಿರೋ ಅಂತ ತೋರಿಸ್ತೀನಿ ನೋಡಿ. ಈ ಥರ
ಟೀ ಶರ್ಟ್ಸ್ ತೊಗೊಂಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ, ಹಾಗಾಗಿ ಇಷ್ಟನ್ನು ಕೂಡ ತಂದುಬಿಟ್ಟಿದ್ದಾರೆ ಅವರು ತೊಗೊಂಡ್ಬಿಟ್ರು. ಇಷ್ಟು ಫ್ರೆಂಡ್ಸ್ ಚಿಕ್ಕಪೇಟೆಲಿ ತೊಗೊಂಬಂದಿದ್ದು, ತುಂಬ ಜನ ಇದ್ದರು ಹಾಗೆ ಮಳೆ ಬೇರೆ ತುಂಬ ಬರ್ತಾ ಇತ್ತು, ಹಾಗಾಗಿ ತುಂಬ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ನಾವು ಮೇನಲ್ಲಿ ಹೋಗೋದೆ ಬಟ್ಟೆ ತಗೋಕೆ ಅಂತಲೇ, ತುಂಬ ಚೆನ್ನಾಗಿರುತ್ತೆ. ಯಾವ ಮಾಲಲ್ಲೂ ಕೂಡ ಯಾವ ಇದು ಬ್ರ್ಯಾಂಡಲ್ಲಿ ಕೂಡ ಇಂಥ ಬಟ್ಟೆ ಸಿಗಲ್ವೇನೋ, ಅಷ್ಟು ಇಷ್ಟ ನಮಗಂತೂ. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ, ನಿಮಗೆಲ್ಲ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ, ಬಟ್ ನನಗೆ ಮಾಲಲ್ಲೆಲ್ಲ ಅಷ್ಟು ಇಷ್ಟ ಆಗಲ್ಲ ನನಗೆ, ಅದು ಕ್ವಾಲಿಟಿ ಆಗಿ ಅದು ಕ್ಲಾತ್ ನಮ್ಗೆ ಇಷ್ಟನೇ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಡಬಲ್ ರೇಟ್ ಹಾಕಿರ್ತಾರೆ ಇದಕ್ಕಿಂತ, ಬಟ್ ನಮಗಿಲ್ಲ ಇಷ್ಟ. ಅದು ಬಿಟ್ಟರೆ ನಾವು ನಡ್ಕೊಂಡು ಹೋಗ್ತೀವಲ್ವಾ, ನಾವು ಕೆಂಪೇಗೌಡ ಇದಲ್ಲಿ ಪಾರ್ಕಿಂಗ್ ಮಾಡ್ತೀವಿ, ಅಲ್ಲಿ ಪಾರ್ಕಿಂಗ್ ಇದೆ, ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಆ್ಯಕ್ಚುಲಿ ಒಳಗಡೆ ನಡ್ಕೊಂಡು ಹೋಗಬೇಕಾಗುತ್ತೆ. ನಡ್ಕೊಂಡು ಹೋಗುವಾಗ ಅಲ್ಲಿ ರೋಡ್ ಸೈಡು ತುಂಬಾ ಐಟಮ್ಸ್ ಇಟ್ಟಿರ್ತಾರೆ. ನಾನು ಇಯರಿಂಗ್ಸು ಜ್ಯುವೆಲ್ಲರ್ಸ್ ಏನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕೋ ತೊಗೊಬೇಕು ಅಂತ ಅನ್ಸಿದ್ರೆ ತೊಗೊಂಡಿಲ್ಲ, ತೊಗೊಳ್ತೀನಿ ಇಯರಿಂಗ್ಸ್ ಎಲ್ಲ, ಬಟ್ ಅಸಲ ಏನೂ ತೊಗೊಂಡಿಲ್ಲ. ಸೊ ಏನಾದರೆ ಕಿಚನ್ ತಂದುಬಿಟ್ಟಿದ್ದೀನಿ, ಏನು ಅಂತಂದರೆ ತೋರಿಸಿ, ಇನ್ನು ಓಪನೇ ಮಾಡಲಿಲ್ಲ ತಂದಿರೋದು. ಈ ಥರದ್ದು ಫ್ರೂಟ್ಸ್ ಇಡೋದಕ್ಕೆ ಅಂತ ಈ ಥರದ್ದು ತಂದಿದ್ದೀನಿ. ಹೀಗೆ ತುಂಬ ಚೆನ್ನಾಗಿದೆ ಅದು ಫ್ರೂಟ್ಸ್. ನಾನು ಯಾವುದೋ ಪ್ಲಾಸ್ಟಿಕ್ ಒಂದು ಈ ಥರ ಬ್ಯಾಸ್ಕೆಟಲ್ಲಿ ಇಡ್ತಾ ಇದ್ದೆ, ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೆ, ಬಟ್ ನೋಣ ಎಲ್ಲ ಮುಚ್ಕೊಂಡು ಇವಾಗ ನೋಡಿ ಈ ಥರ ತುಂಬ ಚೆನ್ನಾಗಿದೆ. ತುಂಬ ಕ್ಯೂಟಾಗಿ ಚಿಕ್ಕದಾಗಿ ನಮ್ಮನೆ ಫ್ರೂಟ್ಸ್ಗೆ ಕರೆಕ್ಟಾಗಿ ಆಗುತ್ತೆ, ತುಂಬ ಚೆನ್ನಾಗಿತ್ತು ಹಾಗಾಗಿ ತೊಗೊಬಂದೆ. ಚೆನ್ನಾಗಿದೆ ಅಂತ ತೊಗೋಬೇಕು ಅಂತ ಅಂದ್ಕೊತಿದ್ದೆ ಯಾವಾಗಲೂ, ಆನ್ಲೈನೆಲ್ಲ ನೋಡಿದ್ದೆ, ಇದು ತೋರಿಸ್ಬಿಟ್ಕೊಡ್ತೀನಿ. ಹಾಗೆ ಅದೊಂದು ತೊಗೊಬಂದೆ, ಅದು ಬಿಟ್ಟರೆ ಇದೊಂದು ತಂದೆ. ಇದಂತೂ ಎಷ್ಟಿನಿಂದ ಅನ್ಕೊತಾ ಇದ್ದೋ ಬೇಕು ಬೇಕು ಅಂತ, ಆನ್ಲೈನೆಲ್ಲ ಸೇವ್ ಮಾಡಿ ಇಟ್ಟಿದ್ದೆ ತೊಗೋಣ ಅಂದ್ಬಿಟ್ಟು. ಆನ್ಲೈನಲ್ಲಿ ಎಷ್ಟಿತ್ತು ಅಂತ 80 ರುಪೀಸ್ 90 ರುಪೀಸ್ ಏನೋ ಇತ್ತು, ಬಟ್ ಅದು ನಾವು ಆರ್ಡ್ರ್ ಮಾಡಿದಾಗ 60 ರುಪೀಸು ಡೆಲಿವರಿ ಚಾರ್ಜೇ ಹಾಕೋರು. ಹಾಗಾಗಿ ನಾನು ಇಷ್ಟೊಂದು ವ್ಯಾಲ್ಯೂ ಇದಕ್ಕೆ ವರ್ತ್ ಇದೆಯಾ ಇಲ್ವೋ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ, ತೊಗೊಂಡಿರಲಿಲ್ಲ. ಅಲ್ಲಿ ನೋಡಿದೆ ಕಾಣಿಸ್ತಲ್ವಾ 80 ರುಪೀಸ್ ಹೇಳಿದ್ರು, ಬೆಸ್ಟ್ ಅಲ್ವಾ, ನನ್ನ ಕಮ್ಮಿನೇ ಕೊಟ್ಟೆ ಅದೆಲ್ಲ ಎಲ್ಲ ತೊಗೊಂಡ್ಮೇಲೆ ಕಮ್ಮಿನೇ ಕೊಟ್ಟೆ. ಹಾಗಾಗಿ ಇದನ್ನು ತೊಗೊಂಬಂದೆ, ನೋಡಬೇಕಿಲ್ಲ ಹಾಕ್ಬಿಟ್ಟು ಇದು ರೊಟೇಟ್ ಆಗುತ್ತೆ ಈ ಥರ, ಫುಲ್ಲಿಂಗ್ ರೊಟೇಟ್ ಮಾಡ್ಬೋದು. ನಾನೆಲ್ಲ ಇದನ್ನೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ. ಹಾಗೆ ಅದು ಬಿಟ್ಟರೆ ತುಂಬ ಚೆನ್ನಾಗಿ ಕೈ ಕುಯ್ಕೊಂತೀಯ, ನೀನು ಯಾಕೆಲ್ಲ ಓಪನ್ ಮಾಡ್ತಿರೋದು? ನಾನಿಲ್ಲಿ ಎಲ್ಲ ಓಪನ್ ಮಾಡ್ತಿರೋ ಅದೆಲ್ಲ ತೆಗೆದುಬಿಡ್ತೀರ ನೋಡಿ. ಇದೊಂದು ತಂದೆ ಚಾಪರ್, ನಂಗೆ ಇದು ಬೇಕೇ ಬೇಕಾಗಿತ್ತು, ಇದು ಕೂಡ ತೊಗೊಂಬೇಕು ತೊಗೋಬೇಕು ಅಂತ ಅನ್ಕೊತಿದ್ದೆ. ಈ ಥರದಲ್ಲಿ ಚಾಪರಲ್ಲಿ ತುಂಬ ವೆರೈಟೀಸ್ ಇತ್ತು, ನಾನು ಇದನ್ನೇ ತೊಗೊಬಂದೆ. ಯಾಕೆ ಅಂದರೆ ಅದೇ ಯಾಕೆ ತೊಗೊಬಂದೆ ಅಂದರೆ ತುಂಬ ಚಿಕ್ಕದು ತಂದಿದ್ದೀನಿ, ನನಗೆ ಸಾಕಷ್ಟು ನಮ್ಮನೆಯಲ್ಲಿರೋರಿಗೆ ಅಲ್ಲ, ನಾಲ್ಕು ಜನ ಅಲ್ವಾ, 4 ಜನ ನನಗಿದೆ ಚಾಪರ್ ಕರೆಕ್ಟಾಗಿದೆ, ಸಾಕು ನನಗೆ. ಏನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಸಣ್ಣ ಸಣ್ಣ ಕೆಚ್ಚಬೇಕು ಅಂದಾಗ, ರೊಟ್ಟಿ ಮಾಡಿದಾಗ, ರೊಟ್ಟಿ ತುಂಬ ಮಾಡ್ತೀನಲ್ವ, ಹಾಗಾಗಿ ಅದಕ್ಕೆಲ್ಲ ಹಾಕೋಕ್ಕೆ ಸಣ್ಣ ಸಣ್ಣ ಕೆಚ್ಚಕ್ಕೆ ನನಗೆ ಆಗ್ತಿರಲಿಲ್ಲ. ಹಾಗಾಗಿ ಇಂಥ ತೊಗೋಬೇಕು ಅಂತ ಅನ್ಕೊತಾ ಇದ್ದೆ, ಫೈನಲಿ ತೊಗೊಬಂದೆ. ನೋಡಿ ಈರುಳ್ಳಿ ಕಟ್ ಮಾಡಿ ಹಿಂಗೆ ಹಾಕ್ಬಿಟ್ಟು ನಾನು ಸಣ್ಣಕ್ಕೆ ಹಸಿಮೆಣಸಿನ್ಕೊನೆ ಸಾಕು ನನಗೆ, ನನಗಿಷ್ಟು ಸಾಕು. ಇನ್ನೂ ಈ ಥರ ಮೇಲೆ ಹಿಂಗೆ ಬಂದುಬಿಟ್ಟು ಹಿಂಗೆ ಪ್ರೆಸ್ ಮಾಡೋದು ಆ ಥರದ್ದೆಲ್ಲ ಇತ್ತು, ಬಟ್ ನನಗೆ ಇದನ್ನೇ ಯಾಕೆ ತೊಗೊಂಡೆ ಅಂದರೆ ನನಗೆ ಇಡಕ್ಕೆ ಜೋಡಿಸ್ಕೊಳೋದಕ್ಕೂ ಕೂಡ ನೀಟಾಗಿರಬೇಕು ನನಗೆ, ಅದಿಷ್ಟು ಉದ್ದ ಇದೆ, ಅದಕ್ಕೆ ನನಗೊಂದು ಬೇರೆ ಪ್ಲೇಸ್ ಬೇಕಾಗುತ್ತೆ. ಹಾಗಾಗಿ ನಾನು ಅದು ತೊಗೊಳ್ಲಿಲ್ಲ, ಇಷ್ಟ ಆಯಿತು. ಬಟ್ ಅದನ್ನು ನಮ್ಮ ಯಜಮಾನರು ಅದೇ ತೊಗೊತಾ ಇದ್ರು, ಚೆನ್ನಾಗಿತ್ತಲ್ವ ಲೇಟೆಸ್ಟಾಗಿ, ಬಟ್ ನಾನು ತೊಗೊಳ್ಲಿಲ್ಲ. ನನಗೆ ಓಕೆ, ನನಗೆ ನೋಡು ಲೇಟೆಸ್ಟ್ ಅದೆಲ್ಲ ಬೇಡ, ನನಗೆ ಯೂಸ್ ಆದರೆ ಸಾಕು ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡ್ಬಂದೆ. ಇದು ಅಂದ್ಕೊತಿದ್ದೆ ನಾನು ಜಸ್ಟ್ ಇದಕ್ಕೆ ಎಷ್ಟು ಕೊಟ್ಟೆ ಅಂತ, ಅವರು 200 ಏನು ಹೇಳಿದ್ರು 150 ಅಂತ ಕೊಟ್ಟೆ ಇದಕ್ಕಷ್ಟೇ. ಏನು ಅಂತಂದರೆ ನೀವು ಶಾಪ್ಗೆ ಹೋದ್ರೂ ಇದೇ ಥರನೇ ಕ್ವಾಲಿಟಿ ಇರುತ್ತೆ, ಇದೇ ಇರುತ್ತೆ, ಬಟ್ ಬಾರ್ಗೇನ್ ಮಾಡಿದ್ರೂ ಅಷ್ಟು ಕಮ್ಮಿಗೆ ಕೊಡೋಲ್ಲ. ಬಟ್ ಪಾಪ ರೋಡ್ ಸೈಡ್ ಮಾಡೋರು, ನೀವು ಬಾರ್ಗೇನ್ ಮಾಡಿದ್ರೆ ಪಾಪ ಒಪ್ಕೊಂಡು ಕಮ್ಮಿ ಮಾಡಿಕೊಂಡು ಕೊಡ್ತಾರೆ. ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ, ನಾನು ನೋಡಿಕೊಂಡು ಎಲ್ಲ ತೊಗೊಂಬಂದಿದ್ದು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಇನ್ನೇನು ತೊಗೊಬಂದೆ, ಹಾಂ ಇದೊಂದು ತೊಗೊಬಂದೆ. ಇದು ಕೂಡ ಆನ್ಲೈನಲ್ಲಿ ತೊಗೋಬೇಕು ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಆನ್ಲೈನಲ್ಲೂ ಕೂಡ 150 ಏನೋ ಇತ್ತು, ಇದು ಎರಡಕ್ಕೇನೋ, ಒಂದಕ್ಕೆ ಎರಡಕ್ಕೂ ಗೊತ್ತಿಲ್ಲ. ಸೇವ್ ಮಾಡಿದ್ದೆ ಹಂಗೂ, ಇಷ್ಟಿಷ್ಟು ಹಾಕಿದ್ದೆ ನಾನು, ಬಾಟ್ಲ್ ತೊಳೆದು ನನಗೆ ಬೇಕಾಗಿತ್ತು. ಚೆನ್ನಾಗಿದ್ದೆ ಇದು, ಅಲ್ಲಿ ನೋಡಿಬಿಟ್ಟೆ ಕಾಣಿಸ್ಬಿಡ್ತು, ಖುಷಿ ಆಗುತ್ತೆ ನೋಡಿದ ತಕ್ಷಣ, ಇಲ್ಲೇ ಸಿಕ್ತಲ್ಲ ಅಂದ್ಬಿಟ್ಟು. ಇದು ಕೂಡ 70 ರುಪೀಸ್ ಏನೋ ಕೊಟ್ಟೆ ನಾನು, ಬಟ್ ಎಲ್ಲ ತೊಗೊಂಡಿದ್ದಕ್ಕೆ ನಾನು ಎಲ್ಲದರಲ್ಲೂ 50 ಕಮ್ಮಿ ಮಾಡಿದೆ, ಕಮ್ಮಿ ಮಾಡಿ 10-20 ಕಮ್ಮಿನೇ ಕೊಟ್ಟು ಬಂದೆ. ಇಷ್ಟೇ ಫ್ರೆಂಡ್ಸ್ ತಂದಿದ್ದು, ನನಗೇನು ತಂದಿಲ್ಲ, ಅಷ್ಟಾಗಿ ಏನು ಬೈ ಮಾಡಲಿಲ್ಲ, ಏನು ಬೈ ಮಾಡಬೇಕು ಅಂತ ನನಗೆ ಅನಿಸ್ಲಿಲ್ಲ, ಹಾಗಾಗಿ ನಾನು ಏನು ತರಕ್ಕೆ ಹೋಗಲಿಲ್ಲ. ಇನ್ನು ನೀವು ಮತ್ತೆ ಆದರೂ ಕೇಳ್ತೀರಿ ಏನೆಲ್ಲ ತೊಗೊಬಂದ್ರಿ ಅಂತ ಅಂದ್ಬಿಟ್ಟು, ಅದ್ರಲ್ಲಿ ಏನು ತೋರಿಸ್ಬಾರ್ದು ಅಂತಲೇ ಅಂದ್ಕೊಂಡೆ, ಬಟ್ ನೀವು ಮತ್ತೆ ಆದರೂ ಕೇಳ್ತೀರಿ ಏನೆಲ್ಲ ತೊಗೊಬಂದು ತೋರಿಸಿ ಅಂತ ಅಂದ್ಬಿಟ್ಟು, ಹಾಗಾಗಿ ನಾನು ಏನು ತಂದಿದ್ದೀನೋ ಅಷ್ಟನ್ನ ತೋರಿಸಿದ್ದೀನಿ. ಕಿಚನ್ಗೆ ಅಂದ್ಬಿಟ್ಟು ಇಷ್ಟು ಐಟಮ್ನ ತಂದಿದ್ದೀನಿ, ಇನ್ನೇನು ತಂದಿಲ್ಲ.
ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಮತ್ತೆ ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಅದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲೋಗು ಕಾಯ್ತಾ ಇರಿ. ಟೇಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.